ಸೊ ಡ್ಯಾನ್ಸ್ ಎಲ್ಲ ಮಾಡ್ತೀರಾ ನೀವು? ಮಾಡ್ತೀನಿ ಅಂದ್ರೆ ಎಲ್ಲೂ ಮಾಡಲ್ಲ, ಮನೇಲಿ ಮಕ್ಕಳು ಇರ್ತಾರೆ ಮ್ಯಾಮ್, ಅವ್ರ ಜೊತೆಲಿ ಮನೇಲಿ ಸೌಂಡ್ ಬಾಕ್ಸ್ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕೊಂಡು ಆಡ್ತಾ ಇರ್ತೀವಿ. ಯಜಮಾನ್ರ ಜೊತೆ ಡ್ಯಾನ್ಸ್ ಮಾಡ ಮ್ಯಾಮ್? ಅವ್ರು ಬರೋದೇ ಇಲ್ಲ ಮ್ಯಾಮ್, ಈ ವೇದಿಕೆ ಮೇಲೆ ಹಾಡ್ಸ್ಲೇಬೇಕು ಮ್ಯಾಮ್. ಸರ್ ನೋಡಿ, ಈ ತರ ಎಲ್ಲ ಬೇಡಿಕೆ ಇಡ್ತಾ ಇದಾರೆ, ಏನ್ ಮಾಡೋಣ? ಇಲ್ಲ ಮೇಡಮ್, ನಮ್ಗೆ ಆದ್ರೆ ಡ್ಯಾನ್ಸ್ ಇಂಟ್ರೆಸ್ಟ್ ಏನಿಲ್ಲ. ಇಂಟ್ರೆಸ್ಟ್ ಇರ್ಬೇಕು ಅಂತಲ್ಲ ಸರ್, ಹೆಂಡತಿ ಖುಷಿ ಮಾಡ್ಬೇಕು ಅಂದ್ರೆ ಕೆಲಸ ಮನೆಯಲ್ಲಿ. ಒಂದು ರೀಲ್ಸ್ ಮಾಡೋಣ ಬಂದ್ರಿ ಜೊತೆಲಿ ಅಂದ್ರೂ ಬರಲ್ಲ ಮ್ಯಾಮ್, ಸುಮ್ನೆ ನಿಂತ್ಕೊಂಡಿರ್ತಾರೆ. ಯಾಕೆ ಬರಲ್ಲ ವಿನಯ್? ವಿನಯ್ ಅಲ್ವಾ, ಯಾಕೆ ಹೋಗಲ್ಲ ವಿನಯ್ ಅವರೇ? ನಮ್ಗೆ ಡ್ಯಾನ್ಸ್ ಮಾಡಕ್ ಬರಲ್ಲ ಮೇಡಮ್. ಅದಕ್ಕೆ ಸರ್ ನಮಗೂ ಏನ್ ಬರಲ್ಲ ಸರ್, ಸುಮ್ನೆ ನೀವು ಅನ್ನಕ್ ಏನಾಗುತ್ತೆ ಸರ್? ಪಾಪ ನಿಮ್ ಹೆಂಡತಿ ಮದ್ವೆಗೆ ಎಷ್ಟು ವರ್ಷ ಆಗಿದೆ? 3 ವರ್ಷ ಸರ್. 3 ವರ್ಷದಲ್ಲಿ ಬಂದ್ರಿ ಇಲ್ಲೂ ಒಂದ್ ಡ್ಯಾನ್ಸ್ ಆರು ಮಾಡ್ಬೇಕಲ್ವಾ? ಮಾಡಿದ್ದೆ ಮೇಡಮ್, ಒಂದ್ ರೀಲ್ ಮಾಡಿದ್ದೇನೆ ಮೇಡಮ್, ಸುಮ್ನೆ ನಿಂತಿದ್ದೆ ಮ್ಯಾಮ್. ಅದು ಸುಮ್ನೆ ನಿಂತವ್ರೆ ಮ್ಯಾಮ್, ಅದೇ ಹೇಳ್ತಾ ಇದೀನಿ, ಅದ್ ಸುಮ್ನೆ ಹಿಂಗ್ ನಿಂತವ್ರೆ. ಕೆಲ್ಸ ಮಾಡಿ ಇನ್ಮೇಲಿಂದ ಅವ್ರನ್ನ ಮಧ್ಯ ನಿಲ್ಸ್ಬಿಟ್ಟು ನೀವ್ ಅವ್ರ ಸುತ್ತ ಡ್ಯಾನ್ಸ್ ಮಾಡ್ಬಿಟ್ಟು ಅದೇ ಫೇಮಸ್ ಆಗೋಗುತ್ತೆ. ಇದು ನಿಮ್ ಫೇವ್ರೆಟ್ ಹೀರೋ ಯಾರು ಮದು? ಪುನೀತ್ ರಾಜ್ಕುಮಾರ್ ಸರ್. ಪುನೀತ್ ರಾಜ್ಕುಮಾರ್ ಸರ್, ನಿಮ್ ಫೇವ್ರೆಟ್ ಹೀರೋಯಿನ್ ಯಾರು ಸರ್? ಹೀರೋಯಿನ್ ಯಾರು ಇಲ್ಲ ಮೇಡಮ್, ಫೇವ್ರೆಟ್ ಯಾರು ಇಲ್ಲ ಮೇಡಮ್. ಬಾಯಿ ಬಿಟ್ಟು ನಿಮ್ ಆಸೆ ಹೇಳ್ಬಿಟ್ಟಿದ್ದೀರಾ, ಸೊ ನಿಮ್ಗೋಸ್ಕರ ಪುನೀತ್ ಅವ್ರದೇ ಒಂದ್ ಹಾಡ್ ಹಾಕಿಸ್ತೀನಿ, ಯಜಮಾನ್ರ ಜೊತೆ ಡ್ಯಾನ್ಸ್ ಮಾಡಿ. ಬನ್ನಿ ವಿನಯ್ ಅವರೇ, ಬನ್ನಿ ಬನ್ನಿ. ಸುಮ್ನೆ ನಿಲ್ಲೋಂಗಿಲ್ಲ, ಸುಮ್ನೆ ನಿಂತ್ರೆ ಮತ್ತೆ ಮಾಡಿಸ್ತೀನಿ ನಾನು. ಇಂಥ ವೇದಿಕೆನಲ್ಲಿ ಅಂದ್ರೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆನಲ್ಲಿ ಇಡೀ ಕರ್ನಾಟಕ ನೋಡ್ಬೇಕಾದ್ರೆ ನಿಮ್ ಮಿಸ್ಸಸ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದೀರಾ ನೀವು ಅಂದ್ರೆ ಎಷ್ಟು ಲಕ್ಕಿ ಗೊತ್ತಾ ನಿಮ್ಮ? ನಿಮ್ಗೆ ಗೊತ್ತಿಲ್ಲ ಅದು. ಎನಿವೇ ಈಗ ಮ್ಯೂಸಿಕ್ ಪ್ಲೀಸ್. ಕನ್ನಡದಲ್ಲಿ ಹೇಳ್ಬೇಕಪ್ಪ ಅವಲಕ್ಕಿ ಪವಲಕ್ಕಿ ಟಮ ಟುಮ ಟುಸುಕು ಪುಸುಕು ರೀತಿ ಗೀತಿ ಇರಲಿ ಸ್ವಲ್ಪ. ಪಾಪ ವಿನಯ್ ಅವ್ರ ಮುಖ ನೋಡ್ಬೇಕಿತ್ತು, ಎಕ್ಸಾಮ್ ಮುಂಚೆ ಟೆನ್ಷನ್ ಫೇಸ್ ಇರುತ್ತಲ್ಲ ಹಂಗಿತ್ತು ಅವ್ರ ಮುಖ ಅಲ್ವಾ ಸರ್? ಹೌದು ಮೇಡಮ್. ಬಟ್ ಮಾಡಿದ್ರಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ನೀವು. ಸ್ವಲ್ಪ ಅಲ್ಲ ಸಾಕು, ಅಷ್ಟು ಮಾಡಿದ್ರೆ ಸಾಕು ಸರ್, ಇನ್ನೇನ್ ಬೇಕು ಜೀವನದಲ್ಲಿ ಅಲ್ವಾ? ಹೌದು. ಇದು ಮಧುಮಲ್ ಅವರೇ, ಫಸ್ಟ್ ಟೈಮ್ ವಿನಯ್ ಅವ್ರನ್ನ ಭೇಟಿ ಆದಾಗ ಹೇಗ್ ಭೇಟಿ ಆದ್ರಿ, ಏನ್ ಮಾತಾಡಿದ್ರಿ? ಅವರು ಮದ್ವೆ ಆಗಿದೆ ನಮ್ದು ಒಂಥರ ಲವ್ ಕಮ್ ಅರೇಂಜ್ ಮ್ಯಾಮ್. ಲವ್ ಅಂದ್ರೆ ಅವ್ರ ಮನೆಯಲ್ಲಿ ಮಾತಾಡ್ತಾ ಇದ್ರಂತೆ ನಾನ್ ಮಾಡ್ಕೊಬೇಕು ಅಂತ. ಅಂದ್ರೆ ನಮ್ಮ ಅಕ್ಕನ ಅವ್ರ ಅಣ್ಣನ್ ಕೊಟ್ಟು ಮಾಡಿದ್ರು, ದೊಡ್ಡಮ್ಮ ಮಗಳು. ಇವರು ಮನೇಲಿ ಮಾತಾಡ್ತಿದ್ರಂತೆ ಮದ್ವೆ ಮಾಡ್ಕೊಬೇಕು ವಿನಿಗೆ ಅಂತ. ಇವರು ಅದನ್ನೇ ಕೇಳಿಸ್ಕೊಂಡು, ಇವ್ರಿಗೂ ಮುಂಚೆಯಿಂದ ಇಷ್ಟ ಇತ್ತಂತೆ ಅದು ಹೇಳಿ, ಇವ್ರು ಹೇಳಿರ್ಲಿಲ್ಲ. ಓಕೆ, ಅದಾದ್ಮೇಲೆ ಮನೇಲಿ ಹೆಂಗೂ ಮಾತಾಡಿದಾರ, ಲೈಸೆನ್ಸ್ ಸಿಕ್ದಂಗೆ ಆಯ್ತು ಅಂತ ಇವ್ರು ಕಾಲ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ನಿಮಗೆ. ನನ್ ನಂಬರ್ ಹೆಂಗ್ ತಗೊಂಡ್ರಿ? ನನ್ ಫಸ್ಟ್ ಯಾರು ಅಂತ ಗೊತ್ತಿಲ್ಲ ಅಣ್ಣ, ಯಾರು ಅಂತ ಇದೀನಿ. ಅಣ್ಣ ಅನ್ಬೇಡಿ, ಅಣ್ಣ ಅನ್ಬೇಡಿ. ಮತ್ ಯಾರು ಅಂತ ಗೊತ್ತಾಗ್ಲಿಲ್ಲ, ಯಾರು ಅಂದ್ರೆ ಹೆಸರು ಹೇಳಿದ್ರು ಈ ತರ. ಯಾಕಣ್ಣ ಫೋನ್ ಮಾಡಿದ್ರು ಅಂದ್ರೆ, ಅಣ್ಣ ಅನ್ಬೇಡ್ರಿ, ನಿಮ್ ಬಾವನ್ ತಮ್ಮ ಏನಾಗ್ತಾರ ನಿಮ್ಗೆ ಅಂತ ಅಂದ್ರು. ಆಮೇಲೆ ಇವಾಗ ಯಾಕಣ ಅವೆಲ್ಲ ಫೋನಿಗ್ರಿ, ನನಗೆ ಕೆಲ್ಸ ಐತೆ ಅಂತ ಹೇಳಿದೆ. ಆಮೇಲೆ ಅವರೇ ಮಾತಾಡ್ತಾ ಇದ್ರು, ಅದ್ ಕಟ್ ಮಾಡ್ಬಿಟ್ರು, ಮತ್ತೆ ಇನ್ನೊಂದ್ಸಲ ಮಾಡಿದ್ರು, ಮನೇಲಿ ಹೇಳ್ಬೇಡ್ರಿ ನಾನು ಫೋನ್ ಮಾಡಿದೀನಿ ಅಂತ, ನಿಮ್ ಹತ್ರ ಒಂಚೂರ್ ಮಾತಾಡ್ಬೇಕಿತ್ತು ಅಂತ ಮಾತಾಡಿ ಅವರೇ ಫಸ್ಟ್ ಕಾಲ್ ಮಾಡಿ ಮಾತಾಡಿದ್ದು. ಸರ್ ಯಾರು ನಿಮಗೆ ಗ್ಯಾರಂಟಿ ಕೊಟ್ರು ಇದೇ ಹುಡುಗಿನ ಮದ್ವೆ ಆಗ್ತೀಯ ಅಂತ? ಇಲ್ಲ ಮೇಡಮ್, ಮನೆಯಲ್ಲಿ ಮಾತಾಡ್ತಾ ಇದ್ರ, ಅವ್ರ ಮನೆಯವ್ರು ಬಂದು ಮದ್ವನ್ ಕೇಳಿದ್ರೆ ಮನೆಯವ್ರ ಬಲವಂತ ಒಪ್ಪಂತಾರೆ, ಬಟ್ ಅವಳು ಒಪಿನಿಯನ್ ನಾನೇ ಕೇಳೋಣ ಸಪರೇಟ್ ಆಗಿ ಅಂತ ನಾನು ಅದಕ್ಕೆ ಕಾಲ್ ಮಾಡಿದ್ ಮತ್ತೆ ಕೇಳಿದ್ದು ಮೇಡಮ್. ತುಂಬಾ ಒಳ್ಳೆ ಯೋಚನೆ ಅದು.
ಸೊ ಅಂದ್ರೆ ಪ್ರೆಷರ್ ಹೇಳಿರ್ಲಿಲ್ಲ ನೋಡಿ, ಅದಕ್ಕೋಸ್ಕರ ಫೋನ್ ಮಾಡಿದ್ರು. ನೀವ್ ನೋಡಿದ್ರೆ ಅಣ್ಣ ಅಂತ ಅನ್ಬಿಟ್ಟು. ಆಮೇಲೆ ನೀವ್ ಯಾಕೆ ಒಪ್ಕೊಂಡ್ರಿ ವಿನಯನ್ ಮಜಾ? ನಮ್ಮ ಅಕ್ಕಗೆ ಇವ್ರು ಮನೇಲಿ ಹೇಳ್ಬೇಡ್ರಿ ಅಂದಿದ್ರು, ನಮ್ಮ ಅಕ್ಕನ್ಗೆ ಹೇಳ್ಬಿಟ್ಟಿದ್ದೆ ಫೋನ್ ಮಾಡಿ. ಈ ತರ ಮಾತಾಡ್ತಾರೆ ನಿಮ್ಮ ಇದನ್ನ ಕೇಳೋರ್ಗೆ, ಹೇಳು ಫೋನ್ ಎಲ್ಲ ಮಾಡ್ಬೇಡ ಅಂತ. ಒಂದ್ ಸ್ವಲ್ಪ ಜೋರ್ ಜೋರಾಗಿ ಮಾತಾಡ್ದೆ. ಅಲ್ಲಿ ಮಾತಾಡ್ ಬಂದ ಅಮ್ಮನ್ಗೆ ಹೇಳ್ದೆ ಈ ತರ ಫೋನ್ ಮಾಡ್ತಾವ್ರೆ ಅವ್ರ ಇದನ್ನ ಯಾಕೋ ಗೊತ್ತಿಲ್ಲ ಹಂಗೆ ಹಿಂಗೆ ಅಂದ್ರೆ. ಆಮೇಲೆ ಅಮ್ಮ ಅಕ್ಕನ್ ಫೋನ್ ಮಾಡಿ ಕೇಳಿದ್ರು. ಅವಾಗ ಅಕ್ಕ ಇತ್ಕೊಂಡು, ಇಲ್ಲ ಈ ತರ ಮಾತಾಡ್ತಾವ್ರೆ ಮನೇಲಿ, ಮಾಡ್ಕೊಬೇಕು ಅಂತ ನಮಗೂ ಆಸೆ ಐತೆ, ನಿನ್ ಇಷ್ಟ ಹೇಳು ನಿನ್ಗೇನ್ ಇಷ್ಟನೋ ನಾವ್ ಹಂಗೆ ಮಾಡ್ತೀವಿ. ಅಮ್ಮನು ನೀನ್ ಇರ್ತಿ ಅನ್ನೋ ಧೈರ್ಯ, ಮತ್ತೆ ಅವರು ಪರವಾಗಿಲ್ಲ ಮ್ಯಾಮ್ ಚೆನ್ನಾಗಿ ನೋಡ್ಕೊಂತಾರೆ, ನಮ್ಮ ಅಕ್ಕ ತುಂಬಾ ಚೆನ್ನಾಗಿದ್ದಾಳೆ ಆ ಮನೇಲಿ, ಅದೇ ಭರವಸೆ ಮೇಲೆ ಅಮ್ಮನ್ಗೂ ಇಷ್ಟ ಆಯ್ತು, ಆ ಮನೆಗೆ ಹೋದ್ರೆ ಇನ್ನೂ ಚೆನ್ನಾಗಿರ್ತಾಳೆ ನನ್ ಮಗಳು ಅಂತ. ಅದಕ್ಕೆ ನೀವು ಒಪ್ಕೊಂಡಿದ್ದೀರಾ ಅಮ್ಮನ್ ಇಷ್ಟ? ಹಂಗಾರೆ ಇದು ಒನ್ ಸೈಡ್ ಲವ್ ಸ್ಟೋರಿ ಸರ್, ನಿಮ್ ಕಡೆಯಿಂದ ಲವ್, ಅವ್ರ ಕಡೆಯಿಂದ ಅರೇಂಜ್ ಲವ್, ಕರೆಕ್ಟ್ ಅಲ್ವಾ? ಅಂದ್ರೆ ನೀವ್ ಐ ಲವ್ ಯು ಹೇಳಕ್ ಚಾನ್ಸ್ ಇಲ್ಲ ಮ್ಯಾಮ್, ಹೇಳೇ ಇಲ್ಲ ಅವರು ಇವಾಗವರೆಗೂ ಹೇಳೇ ಇಲ್ಲ. ನೀವೆಲ್ಲಿ ಅಣ್ಣ ಅಣ್ಣ ಅಂದ್ರೆ ಅವ್ರು ಎಲ್ಲಿ ಐ ಲವ್ ಯು ಹೇಳ್ತಾರೆ? ಇವಾಗವರೆಗೂ ಐ ಲವ್ ಯು ಹೇಳೇ ಇಲ್ಲ ಮ್ಯಾಮ್ ನನಗೆ. ಅವರೇ ಮೇಡಮ್ ಹೇಳ್ಬಿಡಿ ಅತ್ಲಾಗೆ ಐ ಲವ್ ಯು ಅಂತ. ಐ ಲವ್ ಯು ಮಧುಮಾಲ. ವಿನಯ್ ಅವರು ಇವಾಗ ಡಿಸೈಡ್ ಮಾಡಿದ್ದಾರೆ, ನನ್ನ ಹೆಂಡತಿ ಏನೆಲ್ಲ ಹೇಳ್ತಾಳೋ ಸ್ಟೇಜ್ ಮೇಲೆ ಅದಷ್ಟು ಮಾಡ್ಬಿಡ್ತೀನಿ, ಸುಮ್ನೆ ರಿಸ್ಕೆ ಬೇಡ ಅಂತ. ಹೌದು ಮ್ಯಾಮ್, ನೀವು ಬಲ ಅಂತ. ಅದಕ್ಕೆ ಸುಮ್ನೆ ಯಾಕೆ ಮನೆಗೆ ಹೋಗಿ ಬೈಸ್ಕೋಬೇಕು ಅಂತಲ್ವಾ ಸರ್? ಹೌದು ಮೇಡಮ್. ಸೊ ಮಧುಮಾಲ ಅವರೇ, ಬರೀ ಮನೆ ಕೆಲ್ಸ ಮಗು ನೋಡ್ಕೊಳ್ಳೋದಾಗತ್ತ, ಬೇರೆ ಏನಾರು ಹವ್ಯಾಸಗಳಿದೆಯಾ? ನಾನು ಮೆಹಂದಿ ಹಾಕೋಕ್ ಹೋಗ್ತೀನಿ, ಮದ್ವೆ ಮತ್ತೆ ಶುಭ ಸಮಾರಂಭಗಳಿಗೆ ಕರೀತಾರೆ, ಫೋನ್ ಮಾಡಿ ಕರೀತಾರೆ. ಮನೆಯಲ್ಲಿ ಮಗು ಇರೋದ್ರಿಂದ ನಾನು ದೂರ ಎಲ್ಲಾದ್ರೂ ಇದ್ರೆ ಹೋಗಕ್ಕಾಗಲ್ಲ. ಯಾವ್ದಾದ್ರು ಹತ್ರದಲ್ಲಿ ಯಾವ್ದಾದ್ರು ಫಂಕ್ಷನ್ ಸಿಕ್ಕರೆ ಅವರೇ ನಮ್ಮ ಹಸ್ಬೆಂಡ್ ಕರ್ಕೊಂಡೋಗಿ ಪಿಕಪ್ ಡ್ರಾಪ್ ಮಾಡ್ತಾರೆ, ಹಾಕ್ಬಿಟ್ಟು ಬರ್ತೇವೆ. ಮೆಹಂದಿ ಇವಾಗ ಒಳ್ಳೆ ಬಿಸ್ನೆಸ್. ಹೌದು ಮ್ಯಾಮ್. ಅಂದ್ರೆ ಬ್ರೈಡಲ್ ಮೆಹಂದಿ ಹಾಕ್ತೀರಾ? ಹೌದು ಮ್ಯಾಮ್, ಬ್ರೈಡಲ್ ಮೆಹಂದಿ. ಎಷ್ಟು ಚಾರ್ಜ್ ಮಾಡ್ತೀರಾ ಮಧುಮಾಲ? ಮ್ಯಾಮ್ ಬ್ರೈಡಲ್ಗಾದ್ರೆ 2,500-3,000 ತಗೊಂತೀನಿ. ಎಕ್ಸ್ಟ್ರಾ ಯಾರಾದ್ರೂ ಹಾಕ್ಸ್ಕೊಂತಾರಂದ್ರೆ ಅದು ಡಿಸೈನ್ ಮೇಲೆ ಮ್ಯಾಮ್, ಅರೇಬಿಕ್ ಹಿಂದೂಸ್ತಾನಿ ಡಿಸೈನ್ ಅಂತಿರತ್ತೆ. ನೀವು ಕಮ್ಮಿ ಚಾರ್ಜ್ ಮಾಡ್ತಾ ಇದ್ದೀರಾ? ಹೌದು ಮ್ಯಾಮ್, ಸಿಟಿಗೆಲ್ಲ ಹೋಲ್ಸ್ಕೊಂಡ್ರೆ ನಂದು ಕಮ್ಮಿನೇ, ಅದಕ್ಕೋಸ್ಕರನೆ ನನ್ನ ಕರೀತಾರೆ, ಯಾಕಂದ್ರೆ ಕಡಿಮೆ ಚಾರ್ಜ್ ಮಾಡ್ತಾರೆ ಅಂತ. ನನಗೂ ಏನಕ್ಕಾದ್ರೂ ಆಗತ್ತೆ ಅಂತ. ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಂದ್ರೆ, ಸಿಟಿ ಅವರಷ್ಟೇ ಚಾರ್ಜ್ ಮಾಡಿ ಅಂತ ಹೇಳ್ತಾ ಇಲ್ಲ, ಮಧ್ಯದಲ್ಲಿ ಎಲ್ಲಾರು ಚಾರ್ಜ್ ಮಾಡಿ, ಯಾಕಂದ್ರೆ ಬ್ರೈಡಲ್ ಮೆಹಂದಿ ಹಾಕ್ಬೇಕು ಅಂದ್ರೆ ಅಟ್ಲೀಸ್ಟ್ 3 hours ಆಗುತ್ತೆ. ಹೌದು ಮ್ಯಾಮ್, ಆಗುತ್ತೆ ಮ್ಯಾಮ್, ಟೈಮ್ ಹೋಗ್ಬಿಡುತ್ತೆ ಅಲ್ವಾ? ಕೈಗೆ ಹಾಕೋಷ್ಟ್ರಲ್ಲೇ ಸಾಕಾಗ್ಬಿಡತ್, ಮತ್ತೆ ಅವ್ರ ಕಲ್ಗೆ ಹಾಕೋಲ್ಗೆ ನಮ್ಗೆ ಹಾಕಕ್ ಇಂಟ್ರೆಸ್ಟ್ ಇರೋದಿಲ್ಲ, ಆದ್ರೂ ಕಷ್ಟಪಟ್ಟು ಹಾಕ್ಬೇಕು ಅಲ್ವಾ? ಎಷ್ಟೊತ್ತು ತಗೋತೀರಾ ಬ್ರೈಡಲ್ ಕೈ ಕಾಲ್ಗೆ? ಕೈಗೆ ಕಲ್ಗೆ ಎರಡು ಸೇರಿ 2.5 hours ಆಗೇ ಆಗುತ್ತೆ ಮ್ಯಾಮ್, ಹೆಂಗ್ ಹಾಕಿದ್ರು ಆಗೇ ಆಗತ್ತೆ. ಹೌದು, ಆಮೇಲೆ ಎಕ್ಸ್ಟ್ರಾ ಯಾರಿಗಾದ್ರು ಹಾಕೋ ಅಷ್ಟು ಟೈಮು ನನಗಿದ್ದು, ಮಗುದು ಏನು ತೊಂದರೆ ಇಲ್ಲ, ಮನೆಯಿಂದ ಏನು ಕಾಲ್ ಬಂದಿಲ್ಲ ಅಂದ್ರೆ ಎಕ್ಸ್ಟ್ರಾ ಹಾಕ್ತೀನಿ, ಇಲ್ಲಾಂದ್ರೆ ಅಷ್ಟಕ್ಕೆ ಸ್ಟಾಪ್ ಮಾಡಿ ಹೋಗ್ಬಿಡ್ತೀನಿ. ಮೆಹಂದಿ ಕೋನ್ ಎಲ್ಲ ನೀವೇನೆ ಮಾಡ್ಕೋತೀರಾ? ಇಲ್ಲ ಮ್ಯಾಮ್, ಅದು ರೆಡಿ ತಗೊಂಡ್ಬಿಡ್ತೀನಿ. ರೆಡಿ ತಗೊಂಡ್ಬಿಡ್ತೀರಾ? ಸೊ ಮಾಡ್ಕೊಳಕ್ಕೆಲ್ಲ ಸಮಯ ಇರೋದಿಲ್ಲ. ಮತ್ತೆ ನೋಡಿ, ಯಾವತ್ತಾರು ನನ್ಗೂ ಮೆಹಂದಿ ಹಾಕಿ, ನಂಗೆ ಮೆಹಂದಿ ತುಂಬಾ ಇಷ್ಟ. ನೀವು ಅಂದ್ರೆ ನಾನು ಇವತ್ತೇ ಹಾಕ್ತೀನಿ ಮ್ಯಾಮ್, ನಿಮ್ಗೆ ಹಾಕ್ಬೇಕು ಅಂತಾನೆ ನನಗೆ ಕಾಯ್ತಾ ಇದ್ದೀನಿ. ಮಧುಮಾಲ ಕಮಾನ್, ತಗೊಂಬನ್ನಿ ಕೋನ್ ಹೇಳ್ತೀನಿ ನಾನು. ನಂಗೆ ಮೆಹಂದಿ ಹಾಕ್ಕೊಳ್ಳೋದು ತುಂಬಾ ಇಷ್ಟ, ಆಮೇಲೆ ಮೆಹಂದಿ ವಾಸನೆ ನನಗೆ ತುಂಬಾ ಇಷ್ಟ. ನಾನು ಹೈಸ್ಕೂಲು ಮತ್ತೆ ಕಾಲೇಜ್ ಅಲ್ಲಿ ಇದ್ದಾಗ ನಾನು ಪಾಕೆಟ್ ಮನಿ ದುಡಿತಾ ಇದ್ದಿದ್ದೆ ಮೆಹಂದಿ ಹಾಕಿ. ಸೊ ನಾನು ಅವಾಗ, ನಾನು ಚಿಕ್ಕ ಹುಡುಗಿ ಆದ್ರೂ ತುಂಬಾ ಚೆನ್ನಾಗಿ ಡಿಸೈನ್ ಹಾಕ್ತೀನಿ ಅಂತ ಬ್ರೈಡಲ್ಗೆ ಇಲ್ಲಿಂದ ಇಷ್ಟ ಹಾಕ್ತಾ ಇದ್ದೆ. ಆಮೇಲೆ ಕಾಲ್ಗೆ ಹಾಕೋದಕ್ಕೆ ನಂಗೆ 1,000 rupees ಕೊಡೋರು. ಆತರ ಎಷ್ಟೊಂದು ಪಾಕೆಟ್ ಮನಿ ದುಡ್ದಿದ್ದೀನಿ ನಾನು. ಸೊ ನಂಗೆ ಮೆಹಂದಿ ಅಂದ್ರೆ ತುಂಬಾ ಇಷ್ಟ. ಸೊ ಏನ್ ಡಿಸೈನ್ ಹಾಕ್ತೀರಾ ಇವತ್ತು? ನಮ್ಗೆ ನೀವೇ ದೊಡ್ಡ ಸೂಪರ್ ಸ್ಟಾರು, ಸೂಪರ್ ಸ್ಟಾರ್ ಸಿಂಬಲ್ ಹಾಕ್ತೀನಿ. ಸಿಂಬಲ್ ಹಾಕಿ ಹಾಕ್ತೀರಾ? ಸೊ ಇವತ್ತು ನಮ್ಮ ಸೂಪರ್ ಸ್ಟಾರ್ ಮಧುಮಾಲ ಅವರು ನನಗಾಗಿ ಮೆಹಂದಿ ಹಾಕ್ತಾ ಇದಾರೆ, ಕೋನ್ ಬೇರೆ ರೆಡಿ ಮಾಡ್ಕೊಂಬಂತಿದ್ದಾರೆ. ಮಧುಮಾಲ ಅವರೇ, ಕೈ ನಿಮ್ದು, ಕೋನ್ ನಿಮ್ದು. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಹೃದಯವು
ಅಣಿಯುವ ಸಮಯ ಹರಿಯದ ಕಂಗಳು ಅರಳುವ ಸಮಯ ಕೈಯಲ್ಲಿರಲು ಮಾಲೆ ಕಣ್ಣಿನಲ್ಲಿ ಪ್ರಾಣ ತೆರೆಯೊಂದು ಸರಿದಾಗ ಸಂಜೀವನ ಅಕ್ಷತೆಯು ಈಗ ನಮ್ಮ ಮಧುಮಾಲ ಅವರು ಎಸ್ ಅಂತ ಹಾಕಿದ್ದಾರೆ, ಸುವರ್ಣ ಸೂಪರ್ ಸ್ಟಾರು, ಅದ್ರ ಮೇಲೆ ಕ್ರೌನ್ ಹಾಕಿದ್ದಾರೆ, ಕಿರೀಟ ಹಾಕಿದ್ದಾರೆ. ಅಂದ್ರೆ ಈ ವೇದಿಕೆಯಲ್ಲಿ ಮೆಹಂದಿ ಒಂದು ಹಾಕಿಸ್ಕೊಂಡಿರ್ಲಿಲ್ಲ, ಅದು ನಂಗೆ ಮೆಹಂದಿ ತುಂಬಾ ಇಷ್ಟ ನನ್ಗೆ. ನನ್ಗೆ ಏನಂತೀರಾ, ಆ ಡಿಸೈನ್ ಆಗ್ಲಿ ಅದ್ರ ಘಮ ಆಗ್ಲಿ ನಂಗೆ ತುಂಬಾ ಇಷ್ಟ. ಮೆಹಂದಿನ ನಿಮ್ಗೆ ಹಾಕಿರೋದೇ ನನ್ ಪುಣ್ಯ ಮ್ಯಾಮ್, ನಿಜವಾಗ್ಲೂ ಎಷ್ಟೋ ಜನಕ್ಕೆ ಹಾಕಿದ್ದೀನಿ, ನಂಗೆ ಇಷ್ಟು ಖುಷಿ ಸಿಗ್ಲಿಲ್ಲ. ನಿಮ್ಗೆ ಹಾಕಿರೋದು ತುಂಬಾ ಖುಷಿ ಆಗ್ತದೆ. ಇಲ್ಲ ನನ್ಗೂ ತುಂಬಾ ಖುಷಿ ಆಯ್ತು. ಇವಾಗ ಮಜಾ ಏನ್ ಹೇಳಿ, ಇದನ್ನ ಕಾಪಾಡ್ಕೋಬೇಕು. ಜೋಶ್ ಅಲ್ಲಿ ಚಪ್ಪಳೆ ತಟ್ಬಿಟ್ರೆ ಮುಗಿದು. ಸೊ ಕೈಯಾಗ ಮೆಹಂದಿ ಹಾಕೊಂಡ್ಬಿಟ್ರೆ ಒಂಥರ ಮದ್ವೆ ಸಂಭ್ರಮ, ಹಬ್ಬದ ಸಂಭ್ರಮ, ಪ್ರತಿಯೊಂದು ಮೆಹಂದಿ ಇದ್ರೇನೆ ಚೆನ್ನಾಗಿಲ್ವಾ? ವೆರಿನೆಸ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮಧುಮಾಲ ಅವರೇ. ಇದಾದಷ್ಟು ಈ ಸಂಚಿಕೆ ಫುಲ್ ಉಳಿಸ್ಕೊಂಡು ಈ ಡಿಸೈನ್ ಹಂಗೆ ಬರೋ ಹಾಗೆ ಮಾಡ್ಕೊಡ್ತೀನಿ. ಇದು ಒಣಗೋವರೆಗೂ ಅಷ್ಟೇ ಸಮಸ್ಯೆ, ಒಣಗಿದ್ಮೇಲೆ ಮಜಾ ಅಲ್ವಾ? ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಊರು ಯಾವ್ದು ಹೇಳಿ? ಮಂಡಿ ಬ್ಯಾಡ್ರಳ್ಳಿ. ಸೊ ಮಂಡಿ ಬ್ಯಾಡ್ರಳ್ಳಿ ಹತ್ರ ಯಾರ್ಯಾರು ಇದ್ದೀರೋ ಅಥವಾ ಸುತ್ತಮುತ್ತ ಯಾರ್ಯಾರು ಇದ್ದೀರೋ ಅವರೆಲ್ಲರೂ ಮಧುಮಾಲನ ಕರೀರಿ. ಯಾವುದೇ ತರದ ಫಂಕ್ಷನ್ ಇರಲಿ ಮೆಹಂದಿ ಹಾಕೊಡ್ತಾರೆ, ಸೂಪರ್ ಆಗಿ ಹಾಕ್ತಾರೆ, ಫಾಸ್ಟ್ ಆಗಿ ಹಾಕ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪ್ರಿಯಾ ಅವರೇ, ನಿಮ್ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು? ಮಮ್ ಎಲ್ಲ ಹೆಣ್ಮಕ್ಳಿಗೂ ಅವ್ರ ಸೂಪರ್ ಸ್ಟಾರ್ ಬಂದು ಅಪ್ಪ ಅಮ್ಮ ಆಗಿರ್ತಾರೆ. ಅಮ್ಮನ ನಾನು ಪ್ರತಿ ಸ್ಕೂಲಿಂದ ಹೊರ ಬಂದಿದ ತಕ್ಷಣ ನಾನು ಹುಡುಕ್ತಾ ಇದ್ದಿದ್ದೆ ಅಮ್ಮ, ಅಮ್ಮ ಎಲ್ಲೋದ್ರು ಅಮ್ಮ ಎಲ್ಲೋದ್ರು. ಅಪ್ಪ ಕೇಳೋರು ನಾನು ಇಲ್ಲೇ ಇದ್ದೀನಲ್ಲ ನನ್ನೇ ಕೇಳ್ಬೋದಲ್ವಾ ಅಂತ, ಬಟ್ ಅಮ್ಮ ಇದ್ ನೋಡ್ಬೇಕು ನೋಡ್ಬೇಕು. ಈಗ ಮದ್ವೆ ಆದ್ಮೇಲೆ ಅತ್ತೆ ಸೂಪರ್ ಸ್ಟಾರ್ ಆಗಿದ್ದಾರೆ, ಯಾಕೆಂದ್ರೆ ಅಮ್ಮ ಹೇಗ್ ನೋಡ್ಕೊಂತಿದ್ರ ಅತ್ತೆನೂ ಅದೇ ತರ ನೋಡ್ಕೊಂತಾ ಇದ್ದಾರೆ. ಏನು ಡಿಫ್ರೆನ್ಸ್ ಇಲ್ಲ ಮ್ಯಾಮ್. ಇನ್ನು ಖುಷಿಯಾಗಿದ್ದೀನಿ ಅಂದ್ರೆ ಅತ್ತೆ ಮನೆಯಲ್ಲ ಖುಷಿ ಜಾಸ್ತಿ ಇದೆ, ಯಾಕಂದ್ರೆ ಬೈಗುಳ ಇಲ್ಲ ಅಮ್ಮ ಹತ್ರ, ಅತ್ತೆ ಬೈಯೋದಿಲ್ಲ. ಆಮೇಲೆ ಅಡ್ಗೆ ಎಲ್ಲಾನು ಏನೋ ಬೈಫಿಕೇಟ್ ಮಾಡ್ಕೊಂಬಿಟ್ಟಿದ್ವಿ, ನಾನು ತಿಂಡಿ ಮಾಡ್ತೀನಿ ನೀವು ಅಡ್ಗೆ ಮಾಡ್ಬಿಡಿ ಅಂತ ಹೇಳಿದ್ದೀನಿ. ಸೊ ಯಾವುದೇ ರೀತಿ ಜಗಳ ಆಗೋದಿಲ್ಲ, ಖುಷಿ ಖುಷಿಯಿಂದ ಇದ್ದೀವಿ. ಸೊ ಅಮ್ಮ ಅಂದ್ರೆ ಅಮ್ಮ ಮಾಡಿರೋಂತ ಎಷ್ಟೋ ತ್ಯಾಗಗಳಲ್ಲಿ ಮರೆಯಕ್ ಆಗ್ತಿರೋಂತ ಒಂದು ವಿಷಯ ಅಂದ್ರೆ ಯಾವ್ದದು? ನಾನು ಎಂ ಬಿ ಎ ಓದ್ಬೇಕಾದ್ರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಆ ಟೈಮಲ್ಲಿ ಅಮ್ಮ ಅವರು ಮಾಂಗಲ್ಯನ ತೆಗೆದು ಇಟ್ಟಿದ್ದು ಇವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಮ್ಯಾಮ್. ನನ್ನ ಫೀಸಿಗೋಸ್ಕರ, ಯಾವ ಇನ್ಸ್ಟಿಟ್ಯೂಷನ್ಗೋಸ್ಕರ ಅವರು ತನ್ನ ಮಾಂಗಲ್ಯನ ಅಡ ಇಟ್ಟಿದ್ರೋ ಅದೇ ಇನ್ಸ್ಟಿಟ್ಯೂಷನಲ್ಲಿ ಓದಿ ಅದೇ ಇನ್ಸ್ಟಿಟ್ಯೂಷನಲ್ಲಿ ಲೆಕ್ಚರರ್ ಆಗಿ ಆ ದುಡಿಮೆಯಲ್ಲೇನೆ ಅವ್ರಿಗೆ ಮತ್ತೆ ನೆಕ್ಲೆಸ್ ಮತ್ತೆ ಓಲೆ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಮನೇಲಿ ಚಿನ್ನ ಇರೋದೇ ಅದಕ್ಕೆ ಕಷ್ಟ ಕಾಲದಲ್ಲಿ ನಮ್ಗೆ ಸಹಾಯ ಆಗಲಿ ಅಂತ. ಆದ್ರೆ ಕೇವಲ ಅವ್ರಿಗೆ ವಾಪಸ್ ಅದನ್ನ ಕೊಡ್ಸೋದಲ್ದೆ ಹೊಸದನ್ನು ಕೊಡ್ಸಿದೀರಾ, ಜೊತೆಗೆ ನೀವು ಹೇಳ್ದಾಗೆ ಯಾವ ಜಾಗದಲ್ಲಿ ಓದಿದ್ರು ಅಲ್ಲೇ ನೀವು ಲೆಕ್ಚರರ್ ಆಗಿ ಸೇರ್ಕೊಂಡಿದ್ರ, ತುಂಬಾ ದೊಡ್ಡ ಸಾಧನೆ ಅದು. ಸೊ ಅವರು ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಒಂದು ಒಳ್ಳೆ ಪ್ರತಿಫಲ ಕೊಟ್ಟರು ಅಲ್ವಾ? ಹೌದು ಮಾಮ. ಸೊ ಅಮ್ಮ ಇವಾಗೆಲ್ಲ ಆರಾಮಾಗಿದ್ದಾರೆ, ಎಲ್ಲ ಕೊಡ್ಸೋದು ಎಲ್ಲ ಮಾಡ್ತಾ ಇದೀರಾ ನೀವು? ಆರಾಮ. ಏನೇನ್ ಕೊಡ್ಸ್ತೀರಾ ಅಮ್ಮನಿಗೆ ನೀವು? ಆಕ್ಚುಲಿ ಅವರೇ ಜಾಸ್ತಿ ಕೊಡ್ಸಿದಾರೆ ಮಮ್ಮ ಮದ್ವೆಗೆ ಎಲ್ಲ. ಹೌದು, ಒಡವೆ ಇವಾಗ್ಲೂ ಅಷ್ಟೇ, ನನ್ಗೇನೋ ಬೇಕು ಅಂದ್ರೆ ಎಲ್ಲ ಅವರೇ ಜಾಸ್ತಿ ಕೊಡಿಸ್ತಿದ್ದಾರೆ. ಸೂಪರ್. ಮುಂದೆ ಅವ್ರು ಕೊಡ್ಸೋದಕ್ಕಿಂತ ಹೆಚ್ಚು ಕೊಡ್ಸೋಂತ ಶಕ್ತಿ ನಿಮಗ್ ಸಿಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಯಾರ ಜೊತೆ ಆಡ್ತೀರಾ? ಅಮ್ಮನ ಜೊತೆ ಆಡ್ತೀನಿ. ಹೌದು, ಬನ್ನಿ ರಾಧಾ ಅವ್ರೆ. ಕಲಾ ಅವ್ರೆ, ನೀವು ಮಾಂಗಲ್ಯ ನಡ ಇಟ್ಟು ಮಗಳನ್ನ ಓದ್ಸಿದ್ರಿ, ಅವ್ರು ಓದಿದ ಜಾಗದಲ್ಲೇ ಲೆಕ್ಚರರ ಕೆಲ್ಸಕ್ ಸೇರಿದಾಗ ಹೇಗ ಅನ್ಸುತ್ತೆ ನಿಮ್ಗೆ? ಅವತ್ ತೆಗಿಬೇಕಾದ್ರೆ ಅಂತ ಅಳು ಬಂತು. ಯಾಕೆ ಅಲ್ಲಾರೇ? ಕಷ್ಟ ಇದ್ರೇನೆ ಮುಂದೆ ಒಳ್ಳೇದಾಗದಲ್ವಾ? ಈಗ ಒಳ್ಳೇದಾಗ ಅಲ್ವಾ? ನೀವು ಅವತ್ತು ತ್ಯಾಗ ಮಾಡಿದ್ದಕ್ಕೆ, ನಿಮ್ಮ ಮಾಂಗಲ್ಯ ಚೈನ್ನ ನೀವು ಅಡ ಇಟ್ಟಿದ್ದಕ್ಕೆ ಇವತ್ತು ನಿಮ್ಮ ಮಗಳು ಇಂಥ ಒಳ್ಳೆ ಜಾಗದಲ್ಲಿದ್ದಾರೆ ಅಲ್ವಾ? ಅಂದ್ರೆ ನಿಮಗೆ ಬೇರೆ ಯಾವ ದಾರಿನೂ ಇರ್ಲಿಲ್ವಾ ಅದನ್ನ ಅಡ ಇಡದ್ ಬಿಟ್ಟು? ಅಂದ್ರೆ ಮಾಂಗಲ್ಯ ಚೈನ್ ಅಡ ಇಡ್ಬೇಕು ಅಂದ್ರೆ ಏಳು ಎಂಟು ಸೆಟ್ ಅಮ್ಮ ಅವ್ರು ಮಾಡಿಸಿದ್ರು. ತಿರ್ಗಿ ಅದು ಮಕ್ಕಳಿಗೋಸ್ಕರನೇ ಇದು ಮಾಡಿ ಎಲ್ಲ ಇದಾದ್ಮೇಲೆ ಲಾಸ್ಟು ಪೇಜ್ ಕಟ್ಬೇಕಾಗಿತ್ತು. ಸ್ವಲ್ಪ ರಿಯಲ್ ಎಸ್ಟೇಟ್ ಅವ್ರ ಕಮ್ಮಿ ಬಿದ್ದಿತ್ತು, ಆವಾಗ ಅದು ಇಡ್ಲೇಬೇಕಾಗಿತ್ತು. ನಮ್ಮ ಅಕ್ಕ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾಮ್. ನಮ್ ದೊಡ್ಡಮ್ಮ ಇದಾರೆ, ಅವ್ರು ತುಂಬಾ ಸಪೋರ್ಟ್.
ಪ್ರತಿ ಸಾರಿ ಅವ್ನ್ ಕೇಳೋದು ಇದಾಗ್ತದೆ. ಚೆನ್ನಾಗಿರಲ್ಲ. ಮಗಳನ್ನ ಓದಿಸ್ಲೇಬೇಕು ಅನ್ನೋ ಹಠ ಯಾಕೆ ನಿಮ್ದು? ಅಂದ್ರೆ ಮಾಂಗಲ್ಯ ಚೈನ್ ಅಡ ಇಟ್ಟಾದ್ರೂ ಪರವಾಗಿಲ್ಲ, ಓದಿಸ್ಬೇಕು. ಒಡವೆನೆ ಬೇಕಾಗಿಲ್ಲ, ನಮ್ಮ ಮಕ್ಕಳಿತ್ತು ನಂಗೆ ಅದೇ ದುಡ್ಡು. ಇವಾಗ ನಾನು ಅಷ್ಟು ಇದು ಮಾಡಿದ್ದಕ್ಕ ಚೈನ್ ಇಟ್ಕೊಂಡು ನಾನು ಮನೆಗೆ ಪೂಜೆ ಮಾಡ್ಕೊಂಡು ಅದು ಇದ್ದಿದ್ರು ಇಲ್ದಿದ್ರು ಒಂದ್ ಫಂಕ್ಷನ್ಗೆ ಹೋಗ್ತಾ ಇರಲಿಲ್ಲ ಒಂದೆರಡು ವರ್ಷ ಅಷ್ಟೇ. ಮತ್ತೆ ಇವಾಗ ಮುಂದಕ್ ಬಂದ್ರಲ್ಲ ನಂಗೆ ಅದೇ ಖುಷಿ ಆಯ್ತು. ಲೆಕ್ಚರರ್ ಆದ್ರು ಈಗ ಒಂದು ಕೋಟಿ ಖರ್ಚು ಮಾಡಿ ಮದುವೆ ಮಾಡುದು ಅಲ್ವಾ, ಅದಕ್ಕೆ ಅಮ್ಮಂದ್ರು ಅಂತ ಹೇಳೋದು. ಅಂದ್ರೆ ನನ್ನ ಕತ್ತಲ್ಲಿ ಮಾಂಗಲ್ಯ ಇಲ್ದೇ ಇದ್ರೂ ಪರವಾಗಿಲ್ಲ, ನನ್ನ ಮಕ್ಳು ಮುಂದೆ ಬರ್ಬೇಕು ಅನ್ನೋ ಆಸೆ ಅಮ್ಮಂದ್ರು. ಹೌದು. ಅಮ್ಮನಿಗೆ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ? ಐ ಲವ್ ಯು ಅಮ್ಮ. ಸೋ ಕ್ಯೂಟ್. ಇವತ್ ನೋಡಿ ಮಗಳು ಏನೆಲ್ಲ ಕೊಡಿಸ್ತಿದ್ದಾಳೆ ನಿಮ್ಗೆ. ಹೌದು ಅಲ್ವಾ, ಅಷ್ಟೇನೆ ಜೀವನ. ಫಸ್ಟ್ ನೀವ್ ಮಾಡ್ತೀರಾ, ಆಮೇಲೆ ಮಕ್ಳು ನಿಮಗ್ ಮಾಡ್ತಾರೆ.